ಪ್ರೈಸ್ ದ ಲಾರ್ಡ್. ಪ್ರೀತಿಯ ಬಿಗ್ ಜೆಟ್ ಟಿವಿ ವೀಕ್ಷಕರೇ, ನಾವು ಇವತ್ತು ನಿಮ್ಮೊಂದಿಗೆ ಈಗಾಗಲೇ ಪಫೆಟ್ಗಳನ್ನು ಗಮನಿಸ್ತಿದ್ದೀರಿ. ಚಿಲ್ಡ್ರನ್ ಮಿನಿಸ್ಟ್ರಿಯಲ್ಲಿ, ಮಕ್ಕಳ ಸೇವೆಯಲ್ಲಿ ಅನೇಕ ವರ್ಷಗಳಿಂದ ತೊಡಗಿಸ್ಕೊಂಡವರು ರೆವರೆಂಡ್ ಬೆಂಜಮಿನ್ ಅಜಿ, ಲೈಫ್ ಇನ್ ಜೀಸಸ್ ಚರ್ಚ್ ಬೆಂಗಳೂರು ಈ ಸಭೆಯ ಹಿರಿಯ ಸಭಾಪಾಲಕರಾಗಿ ಕರ್ತನ ರಾಜ್ಯವನ್ನು ಕಟ್ಟುತ್ತಾ ಮಕ್ಕಳನ್ನು ಸಹ ಕರ್ತನೆಡೆಗೆ ನಡೆಸುತ್ತಾ ಅನೇಕ ವರ್ಷಗಳಿಂದ ಕರ್ತನ ಸೇವೆ ಮಾಡ್ತಿದ್ದಾರೆ. ಅವರು ಸುಮಾರು 21 ವರ್ಷಗಳಿಂದಲೂ ಸಹ ಪಪೆಟ್ ಮಿನಿಸ್ಟ್ರಿಯನ್ನು ಮಾಡ್ತಿದ್ದಾರೆ. ಈ ಪಪೆಟ್ಗಳನ್ನು ಉಪಯೋಗಿಸಿಕೊಂಡು ಕರ್ತನ ಸ್ವಾರ್ಥೆಯನ್ನು ಸಾರ್ತಿದ್ದಾರೆ. ನಮಗೆ ಅನೇಕರಿಗೆ ಇದು ಹೊಸದು ಇವತ್ತು. ಹಾಗಾಗಿ ಪಪೆಟ್ ಮಿನಿಸ್ಟ್ರಿ ಅಂದರೆ ಏನು, ಹೇಗೆ ನಮ್ಮ ಸಂಡೇ ಸ್ಕೂಲ್ಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಾವು ಮಕ್ಕಳ ಸೇವೆಗಳಲ್ಲಿ ಅಥವಾ ಸ್ವಾರ್ಥೆ ಸಾರುವುದಕ್ಕೂ ಸಹ ಹೇಗೆ ಪಪೆಟ್ಗಳನ್ನು ಉಪಯೋಗಿಸ್ಕೊಳ್ಬೋದು, ಹೇಗೆ ಇದರ ಮೂಲಕ ಸೇವೆಯನ್ನು ಮಾಡ್ಬೋದು, ಈ ಎಲ್ಲ ಸಂಗತಿಗಳನ್ನು ನಮಗೆ ಕಲಿಸಿಕೊಡೋದಕ್ಕೋಸ್ಕರ ನಮ್ಮೊಂದಿಗಿದ್ದಾರೆ ರೆವರೆಂಡ್ ಬೆಂಜಮಿನ್ ಅಜಿ, ಲೈಫ್ ಇನ್ ಜೀಸಸ್ ಚರ್ಚ್ ಬೆಂಗಳೂರು. ಬಿಗ್ ಜೆ ಟಿ ವಿ ಪರವಾಗಿ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೇನೆ. ಥ್ಯಾಂಕ್ ಯು ಪಾಸ್ಟರ್. ಬಹಳ ಸಂತೋಷ. ನಿನ್ನೆ ಹೇಳಿಲ್ಲ ಅವ್ರು ನನ್ನ ಕರೆದಿದ್ದು, ನಾನು ಪಾಸ್ಟರ್ ಬೆಂಜಮಿನ್, ಅರ್ಥ ಆಯ್ತಾ? ನನ್ನನ್ನು ಕೂಡ ಕರಿಬೇಕು. ಸರಿ, ನಿನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೇನೆ ಪಾಸ್ಟರ್. ಸಾರಿ, ಅವ್ನು ತುಂಬಾ ಆತ್ರ. ಇವನ ಹೆಸರು ಬಂದು ಡಂಬೋ. ಓಕೆ, ಮೈ ನೇಮ್ ಇಸ್ ಡಂಬೋ. ಓಕೆ, ಯುವರ್ ನೇಮ್ ಇಸ್ ಡಂಬೋ. ಎಸ್ ಪಾಸ್ಟರ್. ಇವನ ಹೆಸರು ಏನು ಪಾಸ್ಟರ್? ಅವನ ಹೆಸರು ಬಂದು ಟಾಮ್. ಟಾಮ್. ಎಸ್ ಪಾಸ್ಟರ್, ಬಹಳ ಸಂತೋಷ. ನಾವು ಒಂದು ವಿಶೇಷವಾದ ಕಾರ್ಯಕ್ರಮದೊಂದಿಗೆ, ಹಾಗಾಗಿ ಇವತ್ತು ನಮ್ಮ ವೀಕ್ಷಕರಿಗೂ ಇದೊಂದು ಹೊಸ ಕಾರ್ಯಕ್ರಮ. ಮೊದಲೇದಾಗಿ ಪಾಸ್ಟರ್, ಪಪೆಟ್ ಮಿನಿಸ್ಟ್ರಿ ಅಂದ್ರೆ ಏನು, ಇದನ್ನು ಯಾವ ರೀತಿ ಇದನ್ನು ಸೇವೆಗೆ ಉಪಯೋಗಿಸಲಾಯಿತು, ನೀವು ಸಹ ಹೇಗೆ ಈ ಸೇವೆನ ಆರಂಭಿಸಿದ್ರಿ ಪಾಸ್ಟರ್? ಪಾಸ್ಟ್ರೇ, ಇದು ನಾನು ಆಯಿತು 2003 ನಾನು ಪ್ರಾರಂಭಿಸಿದ್ದೇನೆ. ಸೊ ಬಟ್ ನಾನು 14 ವಯಸ್ಸಿರುವಾಗಲೇ ನನಗೊಂದು ಆಸೆ ಇತ್ತು. ಅನೇಕ ಜನರು ನೋಡ್ತಾ ಇದ್ದೆ ಪಾಸ್ಟ್ಗಳನ್ನ. ಸೊ ಅನೇಕ ಸೇವಕರು ಯೂಸ್ ಮಾಡ್ತಾರೆ ನೋಡಿ, ನನಗೊಂದು ಆಸೆ ಆಯಿತು. ಸೊ ನಾನು 13-14 ವಯಸ್ಸಿರುವಾಗ ನಾನು ಫಸ್ಟ್ ನಾನು ಯೂಸ್ ಮಾಡಿದ್ದು ಇದೇ ಪಪೆಟ್ ಪಾಸ್ಟರ್. ಎಸ್ ಪಾಸ್ಟರ್. ಇದನ್ನು ನಾನು ಯೂಸ್ ಮಾಡಿದ ಮೊದಲನೇ ಪಪ್ಪೆಟ್ಟು ಇದು ಬಂದನ ಹ್ಯಾಂಡ್ ಪಪ್ಪೆಟ್ ಎಂಬುದಾಗಿ ಹೇಳ್ತಾರೆ, ಹ್ಯಾಂಡ್ ಪಪ್ಪೆಟ್. ಸೊ ಇದು ಓನ್ಲಿ ಇಟ್ ಕೆನಾಟ್ ಸ್ಪೀಕ್, ಕೈಗಳ ಮೂಲಕ ಯೂಸ್ ಮಾಡುವಂಥ ಒಂದು ಹ್ಯಾಂಡ್ ಪಪ್ಪೆಟ್ ಆಗಿತ್ತು. ಅನಂತರ ನನಗೆ ಏನಂದರೆ ಸ್ಟೇಜ್ ಪಪ್ಪೆಟಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟೇಜ್ ಪಪ್ಪೆಟ್ ನಾನು ತರಲಿಲ್ಲ, ಸ್ಟೇಜ್ಗಳ ಪಪ್ಪೆಟ್ ಮೂಲಕ ಯೂಸ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಈ ಪಪ್ಪೆಟ್ ಮಿನಿಸ್ಟ್ರಿ, ಇಟ್ ಈಸ್ ಒನ್ ಆಫ್ ದ ವಂಡರ್ಫುಲ್ ಮಿನಿಸ್ಟ್ರಿ. ಎಸ್ ಪಾಸ್ಟರ್. ಎವ್ರಿ ಚರ್ಚ್, ಸಂಡೇ ಸ್ಕೂಲ್, ಯೂತ್ ಮಿನಿಸ್ಟ್ರಿ ಮಸ್ಟ್ ಹ್ಯಾವ್. ಇದ್ರ ಮೂಲಕ ತಾಯಿ ಹೇಳದೇ ಇರುವಂಥದ್ದು, ತಂದೆ ಹೇಳದೇ ಇರುವಂಥದ್ದು ಈ ಒಂದು ಪಪ್ಪೆಟ್ ಮೂಲಕ ನಾವು ಒಬಿಡಿಯನ್ಸ್ ತರ್ಬೋದು, ಕರೆಕ್ಷನ್ ತರ್ಬೋದು ಅಂತ ಒಂದು ವಂಡರ್ಫುಲ್ ಮಿನಿಸ್ಟ್ರಿ. ಎಲ್ಲರೂ ಇದನ್ನು ಅವರ ಸಭೆಗಳಲ್ಲೋ ಅಥವಾ ಟಿ ವಿಯಲ್ಲೋ ಎಲ್ಲೋ ಒಂದು ಕಡೆ ಕಾರ್ಟೂನ್ಸಲ್ಲೋ ಈ ಪಪ್ಪೆಟ್ಟನ್ನು ನೋಡಿರ್ತಾರೆ. ಬಟ್ ಈ ಪಪ್ಪೆಟ್ ಮಿನಿಸ್ಟ್ರಿ ಇದು ಒಂದು ಏನಂದರೆ ಒಂದು ಅಟೆನ್ಷನ್ ಗೆಟರ್ ಮತ್ತು ಅನೇಕ ಲೈಫ್ ಚೇಂಜಿಂಗ್ ಮೂಮೆಂಟ್ಸ್ಗಳು, ಒಬಿಡಿಯನ್ಸ್, ಕ್ಯಾರೆಕ್ಟರ್ ಫಾರ್ಮೇಷನ್ ಆಗುವಂಥದ್ದು ಈ ಪಪ್ಪೆಟ್ಸ್ ಮೂಲಕ ಆಗಿದೆ ಪಾಸ್ಟರ್. ಸೊ 2003 ನಾನು ಪ್ರಾರಂಭಿಸಿದೆ. ಸ್ಟೇಜ್ ಪಪ್ಪೆಟ್ಸ್ಗಳು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ಟೇಜ್ ಹಿಂದೆ ನಿಂತಿರುವಂಥ ಪಪ್ಪೆಟ್ಸ್ಗಳು ಯೂಸ್ ಮಾಡಿದೆ. ಬಟ್ 2004 ನಾನು ಇದನ್ನು ಬಾಡಿ ಪಪ್ಪೆಟ್ಸ್ನ, ಇದು ವೆಂಟ್ ಪಪ್ಪೆಟ್ಸ್ ಎಂಬುದಾಗಿ ಹೇಳ್ತಾರೆ, ವೆಂಟ್ VENT, ಈ ವೆಂಟ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪಾಸ್ಟ್ರೆ. ಎಸ್ ಪಾಸ್ಟರ್. ಈಗ ನಮ್ಮ ಸಭೆಗಳಿಗೆ ಇದು ಹೊಸ್ತು. ನನ್ನ ಪ್ರಕಾರ ನಮ್ಮ ದಕ್ಷಿಣ ಭಾಗದಲ್ಲಿ, ಕೋಸ್ಟಲಲ್ಲಿ ನಮ್ಮ ಗಮನಕ್ಕೆ ತಿಳಿದ ಹಾಗೆ ನಮ್ಮ ಸಂಡೇ ಸ್ಕೂಲ್ಗಳಲ್ಲಾಗಲಿ, ನಮ್ಮ ಸಭೆಗಳಲ್ಲಾಗಲಿ, ನಮ್ಮ ಸೇವೆಗಳಾಗಲಿ ಪಪೆಟ್ಟನ್ನು ಹಿಡ್ಕೊಂಡು ಮಿನಿಸ್ಟ್ರಿಯಲ್ಲಿ ಉಪಯೋಗಿಸ್ತಿರೋದನ್ನು ನಾವು ಗಮನಿಸ್ತಿಲ್ಲ. ಕೋಸ್ಟಲ್ ಭಾಗದಲ್ಲಿ ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಈ ನಮ್ಮ ಉತ್ತರ ಕನ್ನಡ ಕಾರವಾರ ಈ ಭಾಗದಲ್ಲಿ ನಾವು ಗಮನಿಸಿಲ್ಲ ಪಾಸ್ಟರ್. ಹಾಗಿರೋದ್ರಿಂದ ಹೇಗೆ ಇದನ್ನು ನಾವು ಉಪಯೋಗಿಸ್ಬೋದು? ಈಗ ನೋಡಿರಿ, ನನ್ನ ಕೈಲಿ ಈಗ ಒಂದು ಪಪೆಟ್ ಇದೆ, ನನಗೆ ಸಹ ನೀವು ನಿಮ್ಮ ಕೈಲಿರುವ ಪಪೆಟ್ ಅದೆಲ್ಲ ನಿಮ್ಮೊಟ್ಟಿಗೆ ಆ್ಯಕ್ಟಿವ್ ಆಗಿದೆ, ನನ್ನೊಟ್ಟಿಗೆ ಆ್ಯಕ್ಟಿವ್ ಆಗಿಲ್ಲ. ಯಾಕಂದರೆ ನನಗೆ ಅದನ್ನು ಉಪಯೋಗಿಸೋಕೆ ಗೊತ್ತಿಲ್ಲ. ಹಾಗಿರುವಾಗ ಹೇಗೆ ಇದನ್ನು ಉಪಯೋಗಿಸ್ಕೊಳ್ಬೋದು ಪಾಸ್ಟರ್? ಈ ಪಪ್ಪೆಟ್ಸಲ್ಲಿ ಯಾವುದೇ ಜೀವ ಇಲ್ಲದಿರುವಂಥ ಪಪ್ಪೆಟ್ ಕೂಡ ನಾವು ಜೀವ ತರ್ಬೋದು, ಅದು ನಮ್ಮ ಕೈಲಿದೆ. ಈಗ ನೋಡಿ, ನಾನು ಇದು ಪಪ್ಪೆಟ್ ನನ್ನ ಕೈಯಲ್ಲಿದೆ, ಬಟ್ ಆದರೆ ಇದು ಐಡಲ್ ಆಗಿ ಕೂತಿಲ್ಲ, ಅದಕ್ಕೆ ಜೀವ ಇದೆ. ಅದಕ್ಕೆ ಜೀವ ಇದೆ, ಯಾಕಂದರೆ ಇಟ್ ಇಸ್ ಒಂದು ಡಮ್ಮಿ, ಅದಕ್ಕೊಂದು ಜೀವ ತರ್ಬೋದು. ಯಾಕಂದರೆ ಎಂಥ ಒಂದು ಪಪ್ಪೆಟ್ಸ್ ಕೊಟ್ಟರು ಕೂಡ ಇಲ್ಲಿ ನೋಡಿ, ಅನೇಕ ಪಪ್ಪೆಟ್ ನನ್ನ ಕೈಲಿದೆ. ಈ ಪಪ್ಪೆಟ್ಸ್ಗಳಿಗೆ ಜೀವ ತರ್ಬೋದು. ಒಂದು ಪಪ್ಪೆಟ್ಸ್ ಯೂಸ್ ಮಾಡಲಿಕ್ಕೆ, ಈಗ ನಾನು ಈ ಕೈನ ತೆಗಿತೇನೆ, ಪಪ್ಪೆಟ್ಸ್ ಯೂಸ್ ಮಾಡಲಿಕ್ಕೆ ನಮಗೆ ಎನಿ ಪಪ್ಪೆಟ್, ಈ ವೆಂಟ್ ಪಪ್ಪೆಟ್ಸ್ ನೀವು ಯೂಸ್ ಮಾಡ್ತಿದ್ದೀರಿ ಅಥವಾ ಈ ಪಪ್ಪೆಟ್ ಯೂಸ್ ಮಾಡ್ತಿದ್ರೆ, ಸ್ಟಾರ್ಟಿಂಗಲ್ಲಿ ತೆಗೆದುಕೊಂಡ ತಕ್ಷಣ ಈ ಪಪ್ಪೆಟ್ನ ಯೂಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಸೊ ವಿ ನೀಡ್ ಟು ಸ್ಟಾರ್ಟ್ ವಿತ್ ನಿಮ್ಮ ಮನೆಯಲ್ಲಿರುವಂಥ ಸಾಕ್ಸನ್ನು ಯೂಸ್ ಮಾಡ್ಬೋದು. ಸಾಕ್ಸ್ಗಳ ಮೂಲಕ ನೀವು ಯೂಸ್ ಮಾಡುತ್ತಾ ನೀವು ಪಪ್ಪೆಟ್ನ ನೀವೇನು ಮಾಡ್ಬೋದು, ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಥವಾ ಈ ಥರ ಪಪ್ಪೆಟ್ಗಳು ಸಿಗುತ್ತೆ, ಇದನ್ನು ಯೂಸ್ ಮಾಡಿಕೊಂಡು ಒಂದು ಹಾಡು ಆಡಲಿಕ್ಕಾಗಿರ್ಬೋದು, ಈ ಒಂದು ಪಪ್ಪೆಟ್ ಕೈ ತಟ್ಬೋದು, ಇದನ್ನು ಹಾಯ್ ಹೇಳ್ಬೋದು, ಇದು ಏನು ಬೇಕಾದರೂ ಮಾಡ್ಬೋದು, ಹಾಲೆಲ್ಲೂ ಹೇಳ್ಬೋದು, ಪ್ರೈಸ್ ಹಾಡು ಹೇಳ್ಬೋದು, ಸ್ತೋತ್ರ ಹೇಳ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ಈ ಪಪ್ಪೆಟ್ಸ್ಗಳನ್ನ ಯೂಸ್ ಮಾಡಿ ಅನಂತರ ಈ ವೆಂಟ್ ಪಪ್ಪೆಟ್ನ ಯೂಸ್ ಮಾಡಬೇಕು. ಸೊ ಈ ವೆಂಟ್ ಪಪ್ಪೆಟ್ ಯೂಸ್ ಮಾಡುವಾಗ ಏನಂದರೆ, ಅಥವಾ ಈ ಥರ ಆಫ್ ಪಪ್ಪೆಟು ಸಿಗುತ್ತೆ, ವೆಂಟ್ ಪಪ್ಪೆಟು ಸಿಗುತ್ತೆ, ಯು ಗೋಯಿಂಗ್ ಟು ಯೂಸ್ ಏನಂದರೆ, ಈ ಒಂದು ಫಿಂಗರ್ ಇದೆಯಲ್ಲ ಯೂಸ್ ಮಾಡುವಂಥವ್ರು ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ಒಂದು ಫಿಂಗರ್ ಐಡಲ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಪಪ್ಪೆಟ್ ಈ ಒಂದು ಫೋರ್ ಫಿಂಗರ್ಸ್ ಐಡಲ್ ಆಗಿರ್ತದೆ, ಓನ್ಲಿ ಈ ಫಿಂಗರ್ ಮಾತ್ರ ಯೂಸ್ ಮಾಡ್ತೀವಿ. ಈಗ ನಾವು ಬಾಯನ್ನು ಓಪನ್ ಮಾಡ್ತೇವೆ, ಓಪನ್ ಮಾಡೋಂಗೆ ನೋಡಿ, ನಾವು ಮಾತಾಡುವಾಗ ಇದು ಮಾತ್ರ ಓಪನ್ ಆಗುತ್ತೆ, ಇದು ಹಾಗೇ ಇರ್ತದೆ. ಅದಕ್ಕೆ ಮೊದಲೇದಾಗಿ ಪ್ರಾಕ್ಟೀಸ್ ಮಾಡುವಾಗ ಏನೋ ಒಂದು ಪೇಪರ್ ವೈಟೋ ಏನೋ ತೊಗೊಂಡು ಇದನ್ನು ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ಯೂಸ್ ಮಾಡುವಾಗ ನೀವು ಇದನ್ನು ಯೂಸ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ನೋಡಿರಿ ಈ ಪಪ್ಪೆಟ್ನ ನಾನು ಯೂಸ್ ಮಾಡ್ತೇನೆ, ನಾವು ಈ ಒಂದು ಕ್ಯಾಮ್ರಾ ಆ್ಯಂಗಲಲ್ಲಿ ಇದ್ದೇವೆ ಅಂದ್ಕೊಳ್ಳಿ. ಈಗ ನಾನು ಈ ಒಂದು ಯೂಸ್ ಮಾಡಿದ್ರೆ ಅವಾಗೇನಾಗುತ್ತೆ, ನಿಮ್ಮ ಆ ವ್ಯೂ ಕಣ್ಣಿನ ವ್ಯೂ ಸಿಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಪಪ್ಪೆಟ್ನ ಹೀಗೆ ಇಟ್ಕೊಂಡು ವಿ ನೀಡ್ ಟು ಯೂಸ್ ದ ಓನ್ಲಿ ದ ಅಪ್ ದ ಲೋಯರ್ ಆ್ಯಂಡ್. ಇದನ್ನು ಯೂಸ್ ಮಾಡುವಾಗ ಏನಾಗುತ್ತೆ, ಈಸಿಲಿ ಇಟ್ ವಿಲ್ ಮೂವ್. ಎರಡನೇದಾಗೇನೆಂದರೆ ಯುವರ್ ಲಿಪ್ ಮೂವ್ಮೆಂಟ್. ಅನೇಕರಿಗೆ ಹೇಳ್ತಾ ಇದ್ದೀನಿ, ಅನೇಕರು ಏನಂದರೆ ಅಂದ್ಕೊಂಡಿದ್ರೆ ಇವತ್ತವರೆಗೂ ನಾನು ಯೂಸ್ ಮಾಡುವಂಥ ಪಪ್ಪೆಟ್ಸಲ್ಲಿ ಅವ್ರು ಏನು ಮಾಡಿದ್ದಾರೆ, ಪಾಸ್ಟ್ರು ಏನು ಮಾಡಿದ್ರು, ಒಳಗಡೆ ಒಂದು ಟೇಪ್ ರೆಕಾರ್ಡ್ ಇಟ್ಟಿದ್ದಾರೆ, ಒಂದು ಮಿಷಿನ್ ಇಟ್ಟಿದ್ದಾರೆ, ಅದರ ಮೂಲಕ ಅಂತ. ಇಟ್ ಇಸ್ ಎ ಗಿಫ್ಟ್. ಎಸ್ ಪಾಸ್ಟರ್, ಎವ್ರಿ ಒನ್ ಕೆನಾಟ್ ತೆಗೆದ ತಕ್ಷಣ ಯೂಸ್ ಮಾಡಲಿಕ್ಕಲ್ಲ. ನನಗೆ ನಿಯರ್ಲಿ ಹೇಳಿದ್ರೆ ಒಂದು 20 ವರ್ಷ ಆಯಿತು ನಾನು ಮಾತಾಡ್ತಾನೇ ಇದ್ದೀನಿ. ಸಮಟೈಮ್ಸ್ ನನ್ನ ಮನೇಲಿರುವಂಥವ್ರು, ನಮ್ಮ ಚಚರಿಯವರು, ಇವ್ರು ಏನೋ ಮಾತಾಡ್ತಿರ್ತಾರಲ್ಲ. ನಾನೇ ಗಮನಿಸಿದೆ ಸ್ಟುಡಿಯೋಗೆ ಬಂದಾಗ ನೀವು ಆ ಪಪ್ಪೆಟ್ಗಳನ್ನ ತೆಗೆಯುವಾಗ ಅದಕ್ಕೆ ಜೀವ ಇದ್ದಾಗೆ ಅದರೊಟ್ಟಿಗೆ ಮಾತಾಡ್ತಿರೋದನ್ನು ಗಮನಿಸಿದ್ದೆ. ಈಗ ನೋಡಿ, ಈಗ ಇಲ್ಲಿದೆ ಇದಕ್ಕೆ. ಬಟ್ ನೋಡಿ ಸುಮ್ಮನೆ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ, ಆದರೂ ಕೂಡ ಈ ಪಪ್ಪೆಟ್ ಏನು ಮಾಡಿದೆ, ಒಂದೇ ಕಡೆ ಐಡಲ್ ಆಗಿಲ್ಲ, ಇಟ್ಸ್ ಮೂವಿಂಗ್ ಎವ್ರಿವೇರ್. ಸೊ ಈ ಪಪ್ಪೆಟ್ ಯಾವಾಗಲೂ ಸ್ವಲ್ಪ ಜನ ಈಗ ಇಟ್ಕೊಂಡು ಮಾತಾಡ್ತಾರೆ. ಸೊ ಅದಕ್ಕೆ ನಾನು ಆಗಲೇ ಹೇಳಿದ ಎರಡನೇದಾಗಿ, ನಿಮ್ಮ ಮೌತ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನಾನು ಯೂಸ್ ಮಾಡೋ ಮೆಥಡ್ ಬಂದು ವೆಂಟ್ರಲಾಕ್ವಿಸಮ್. ವೆಂಟ್ರಲಾಕ್ವಿಸಮ್ ಹಾಗಂದ್ರೆ ವೆಂಟ್ರಲಾಕ್ವಿಸಮ್ ಅಂದರೆ ವೆಂಟ್ ಅಂದರೆ ಈ ಮೌತ್ ಪಾಸ್ಟರ್, ಲಾಕ್ ಅಂದರೆ ಯು ಆರ್ ಗೋಯಿಂಗ್ ಟು ಲಾಕ್ ಯುವರ್ ಮೌತ್, ಕ್ಲೋಸ್ ಮಾಡಿ ಮಾತಾಡುವಂಥದ್ದೇ. ಫಾರ್ ಎಕ್ಸಾಂಪಲ್, ಹಾಯ್ ಪಾಸ್ಟರ್, ಹೌ ಆರ್ ಯು, ಯು ಆರ್ ಟ್ರೈಂಗ್ ಟು ಸೇ ದೋಸ್ ಥಿಂಗ್ಸ್. ಸೊ ಏನಂದರೆ ಯು ಆರ್ ಗೋಯಿಂಗ್ ಟು ಕ್ಲೋಸ್ ಯುವರ್ ವೆಂಟ್ ಆ್ಯಂಡ್ ಸ್ಪೀಕ್. ನೀವು ಕೇಳ್ಬೋದು ಪಾಸ್ಟರ್ ಹೇಗೆ ಪ್ರಾರಂಭಿಸುವಂಥದ್ದು, ಸಾಧಾರಣವಾಗಿ ಒಂದು ಪೆನ್ಸಿಲು ಒಂದು ಪೆನ್ನನ್ನು ಬಾಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಟು ಸ್ಪೀಕ್. ಎ ಬಿ ಸಿ ಡಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಮಟೈಮ್ಸ್ ಏನಾಗುತ್ತೆ, ಈಗ ಬಿ ಹೇಳುವಾಗ ಏನಾಗುತ್ತೆ ಅಂದರೆ ಬಾಯ್ ಓಪನ್ ಆಗುತ್ತೆ. ಅದಕ್ಕೆ ಬಿ ಬದಲು ವಿ ಯೂಸ್ ಇಟ್ ಇ. ಸಮ್ ವರ್ಡ್ಸ್ಗೆ ನಾವೇನು ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಪಾಸ್ಟರ್ ಅಂದಾಗ ಏನಾಗುತ್ತೆ, ಬಾಯ್ ಓಪನ್ ಆಗುತ್ತೆ. ಅದಕ್ಕೆ ಆಸ್ಟರ್ ಅನ್ಬೇಕು, ಬೇಗ ಆಸ್ಟರ್. ಆಸ್ಟರ್ ಅನ್ನುವಾಗ ಏನಾಗಂದ್ರೆ ಪಿ ಬದಲು ಎ ಯೂಸ್ ಮಾಡಬೇಕು. ಸಮ್ ವರ್ಡ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಅವಾಗ ಒಂದು ದಿವಸ ಗೊತ್ತಾಗುತ್ತೆ ಮಕ್ಕಳಿಗೆ. ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟಿಗೆ ತಗೊಂಡು ನಾನು ಬಾಯನ್ನ ಕ್ಲೋಸ್ ಮಾಡಿ ಮಾತಾಡ್ತೀನಿ ಅಂದ ತಕ್ಷಣ ಮಕ್ಕಳಾಗಿರ್ಬೋದು, ನಿಮ್ಮ ಸಂಡೇ ಸ್ಕೂಲಲ್ಲಿ ಆಗಿರ್ಬೋದು, ನಿಮ್ಮ ಯೂತ್ ಗ್ರೂಪಲ್ಲಿ ಆಗಿರ್ಬೋದು, ಈಸಿಯಾಗಿ ಗೊತ್ತಾಗ್ಬಿಟ್ಟಿದ್ರೆ ಓ ಇವ್ರು ಏನು ಮಾಡ್ತಾರೆ, ಬಾಯ್ ಓಪನ್ ಮಾಡಿ ಮಾತಾಡ್ತಿದ್ದಾರೆ, ಓ ಬಾಯಿಂದೇನು. ಸೊ ಯು ನೀಡ್ ಟು ಪ್ರಾಕ್ಟೀಸ್, ಪ್ರಾಕ್ಟೀಸ್ ಇನ್ ದ ಫ್ರಂಟ್ ಆಫ್ ಅ ಮಿರರ್. ಸಿ, ಮಿರರ್ ಇಸ್ ಅ ಗ್ರೇಟೆಸ್ಟ್ ಏನಂದರೆ ಅದೊಂದು ದೊಡ್ಡ ಒಂದು ಎಸ್. ಇವತ್ತು ವೇಳೆ ಕೂಡ ನಾನು ಮಿರರ್ ನೋಡ್ಕೊಂಬಂದೆ. ನಾನು ಅದು ಹೇಳ್ತಲ್ಲ ಡಂಬು, ಸಮಥಿಂಗ್ ಐ ಎಮ್ ಫೀಲಿಂಗ್ ವೆಯ್ಟ್ ನೋ ಐ ಟುಡೇ ಆಲ್ಸೋ ಐ ಸಾ ಎ ಮಿರರ್. ಸೊ ಮಿರರ್ ಮುಂದೆ ನಿಂತ್ಕೊಂಡು ನೀವೇನು ಮಾಡಬೇಕು, ಯು ನೀಡ್ ಟು ಪ್ರಾಕ್ಟೀಸ್ ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ನಿಮ್ಮ ಕೈ ಯಾವಾಗಲೂ 90 ಆ್ಯಂಗಲಲ್ಲಿ ಇರಬೇಕು ಅಷ್ಟೇ. ಯು ನೀಡ್ ಟು ಮೂವ್ ಯುವರ್, ಹೇಗೆ ನಾವು ಕತ್ತನ್ನು ನಾವು ತಿರುಗಿಸ್ತೇವೆ, ನಮ್ಮ ಕೈ ಏನಂದರೆ ಅದು ಜೀವವಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪಪ್ಪೆಟ್ ನನ್ನ ಹತ್ರ ಇದೆ, ಆದರೂ ಕೂಡ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಇಟ್ಕೊಂಡು ನಾನು ಇದಕ್ಕೆ ಜೀವ ಕೊಡ್ತೇನೆ, ಜಸ್ಟ್ ಲೆಗ್ ಶೇಕ್. ಅದರ ಮಗು ಒಂದು ಪಪ್ಪೆಟ್ ಏನಂದರೆ ಸುಮ್ಮನೆ ಈಗ ಲೆಗ್ ಶೇಕ್ ಮಾಡಿದ್ರೆ ಅದು ಗೊತ್ತಾಗತ್ತಂದ್ರೆ ಓಕೆ ಇದಕ್ಕೆ ಜೀವ ಇದೆ ಎಂಬುದಾಗಿ. ಸೊ ಐಡಲ್ಲಾಗಿ ನಾವು ಇಟ್ಕೊಳ್ಬಾರ್ದು. ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ, ಪಪ್ಪೆಟ್ ಸ್ವಲ್ಪ ಜನ ಮಾತಾಡ್ತಾ ಚರ್ಚಲ್ಲಿ ಇವರು ಮಾತಾಡ್ತಾನೆ ಇರ್ತಾರೆ, ಪಪ್ಪೆಟ್ ಸೈಲೆಂಟ್ ಆಗಿರ್ತಾರೆ. ಅವಾಗ ಏನಾಗಂದ್ರೆ ಇದಂದರೆ ಇದಕ್ಕೆ ಜೀವ ಇಲ್ಲ. ಸೊ ನೀವು ಮಾತಾಡುವಾಗ ಕೂಡ ಈ ಪಪ್ಪೆಟ್ ಜೀವದಲ್ಲಿ ಇರುವಾಗಿರಬೇಕು. ನಿಮ್ಮ ಕೈಗಳು ಶೇಕ್ ಮಾಡ್ತಾ ಇರಬೇಕು, ನಿಮ್ಮ ಕಾಲು ಶೇಕ್ ಮಾಡ್ತಾ ಇರ್ಬೋದು, ಏನಾದರೂ ಮಾತಾಡ್ತಾ ಇರ್ಬೋದು. ನೋಡಿ ನೋಡಿ ಬರ್ತ ಏನೋ ಸಮಾಚಾರ, ನನಗೆ ಹೊಟ್ಟೆ ಹಸಿತಾ ಇದೆ. ಸಿ, ಹೊಟ್ಟೆ ಹಸಿತಾ ಇದೆ. ಸೊ ಈ ರೀತಿಯಲ್ಲಿ ನೀವು ಮಾತಾಡ್ಕೊಂಡಿದ್ರೆ, ಸೊ ಇಟ್ ವಿಲ್ ಬಿ ಎ ಗ್ರೇಟ್ ಚಾಲೆಂಜಿಂಗ್. ಯು ಕ್ಯಾನ್ ಬ್ರಿಂಗ್ ಎ ಗಾಸ್ಪಲ್. ಈಗ ನನ್ನ ಹತ್ರ ಒಂದು ಪಪ್ಪೆಟ್ ಇದೆ, ಇಟ್ ಈಸ್ ಅ ಬೈಬಲ್ ಪಪ್ಪೆಟ್. ಇದ್ರ ಮೂಲಕ ಮೆಮರಿ ವಸ್ ಹೇಳ್ಕೊಡ್ಬೋದು. ಸೊ ಎವ್ರಿ ಪಪ್ಪೆಟ್ ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್. ನಾನು ಹೇಳ್ತೀನಿ ಯಾವಾಗಲೇ ಏನಂದರೆ, ಅನೇಕ ಜನರು ಸೇವೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಪಾಸ್ಟರ್.
ಅದೇ ಬೈಬಲ್ನ ಇಟ್ಕೊಂಡಿರ್ತಾರೆ ಎಷ್ಟು ವರ್ಷ ಆದ ಅದೇ ಬೈಬಲ್. ನಾನು ಯಾವಾಗಲೂ ಹೇಳ್ತೇನೆ ಅಂದರೆ ಒಂದು ಬೈಬಲ್ ಒಂದು ವರ್ಷಕ್ಕೆ ಒಂದು ಒಂದು ಬೈಬಲ್ ತೆಗೆದುಕೊಳ್ಬೇಕೆಂಬುದಾಗಿ ಹೇಳ್ತೇನೆ. ಸೊ ಈ ಪಪ್ಪೆಟ್ಸ್ ನಾನು ಹೇಳ್ತೇನೆ, ಒಂದು 20 ವರ್ಷದಲ್ಲಿ ನಾನು ನಿಯರ್ಲಿ 2-3 ಲಕ್ಷ ನಾನು ಖರ್ಚು ಮಾಡಿದ್ದು ಓನ್ಲಿ ಫಾರ್ ದ ಪಪ್ಪೆಟ್ಸ್ಗೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ತಾಯಿ ಹೇಳದೆ ಇರುವ ಒಂದು ಪಪ್ಪೆಟ್ ಹೇಳಲಿಕ್ಕೆ ಸಾಧ್ಯ. ಇಟ್ ಇಸ್ ಎ ಇನ್ವೆಸ್ಟ್ಮೆಂಟ್. ಏನಂದರೆ ಹೇಗಾದರೂ ಮಾಡಿ, ನನ್ನ ಒಂದು ಆಲೋಚನೆ ಯಾವಾಗೇನೆಂದರೆ, ಈಗ ನಾವು ಡೆಲಿವರೆನ್ಸ್ ಮತ್ತು ಹೀಲಿಂಗ್ ಮಿನಿಸ್ಟ್ರಲ್ಲಿದ್ದೇವೆ, ಒನ್ಸ್ ಇನ್ ಅ ಇಯರ್ ನಾವೇನು ಮಾಡ್ತೇವೆ, 15 ಡೇಸ್ ಅದು 1 ಮಂತ್ ನಾವು ಚಿಲ್ಡ್ರನ್ ಮಿನಿಸ್ಟ್ರಿ ಯೂತ್ ಮಿನಿಸ್ಟ್ರಿಯಲ್ಲಿ ಹೋಗ್ತೇವೆ. ನಮಗೇನಾದರೂ ಹೇಗಾದರೂ ಮಾಡಿ ಆ ಮಕ್ಕಳು ದೇವರ ಕಡೆಗೆ ಬರಬೇಕೆಂಬುದಾಗಿ ನನ್ನ ದೊಡ್ಡ ಒಂದು ಆಲೋಚನೆ ಪಾಸ್ಟ್ರೆ. ಈಗ ಫಾರ್ ಎಕ್ಸಾಂಪಲ್, ಈಗ ವಯಸ್ಸು, ಈಗ ದೊಡ್ಡವರು ಚರ್ಚಿನಲ್ಲಿ ಸರ್ಮನ್ 2 ಅವರ್ ಆಗಲಿ 3 ಅವರ್ ಆಗಲಿ ನೀರು ಕುಡಿದೆ ಟಾಯ್ಲೆಟ್ ಹೋಗದೆ ಇರಲಿಕ್ಕೆ ಸಾಧ್ಯ. ಆದರೆ ಮಕ್ಕಳಿಗೆ ಏನಂದರೆ ಸೈಕಾಲಜಿಕಲ್ ಬ್ಯಾಕ್ಗ್ರೌಂಡಲ್ಲಿ ಅವರು 10-15 ನಿಮಿಷ ಮಾತ್ರ ಏನು ಅವ್ರಿಗೆ ಗಮನ ಸೆಳೀಲಿಕ್ಕೆ ಕಾನ್ಸಂಟ್ರೇಷನ್, ಈ ಕಾನ್ಸಂಟ್ರೇಷನ್ ಟೈಮಲ್ಲಿ 5 ನಿಮಿಷ ಈ ಪಪ್ಪಟನ್ನು ಯೂಸ್ ಮಾಡುವಾಗ ದೊಡ್ಡ ಇಂಪ್ಯಾಕ್ಟ್ ಆಗ್ತದೆ. ಎಸ್ ಪಾಸ್ಟರ್, ಈಗಾಗಲೇ ಪಪ್ಪೆಟ್ ಮಿನಿಸ್ಟ್ರಿನ ಹೇಗೆ ಉಪಯೋಗಿಸ್ಕೊಬೇಕು ಎಂಬುದಾಗಿ ನೀವು ಕಲಿಸ್ಕೊಡ್ತಾ ಇದ್ದೀರಿ. ನೀವು ಅನೇಕ ವರ್ಷಗಳಿಂದ, ಸುಮಾರು 20-21 ವರ್ಷಗಳಿಂದ ಈ ಸೇವೆಯಲ್ಲಿ ಇರೋದ್ರಿಂದ ನೀವು ಅನುಭವಿಸ್ತರು. ಹಾಗಿರುವಾಗ ಪಾಸ್ಟರ್, ನಿಮ್ಮ ಈ ಪಪ್ಪೆಟ್ ಮಿನಿಸ್ಟ್ರಿಯಲ್ಲಿ ಪರಿಣಾಮಕಾರಿಯಾಗಿ ಈ ಸೇವೆ ಮೂಲಕ ನೀವು ಮಾಡಿ ತೋರಿಸುವಂಥ ಕೆಲವು ಘಟನೆಗಳು ಪಾಸ್ಟರ್, ಈಗ ಪಪ್ಪೆಟ್ ಮಿನಿಸ್ಟ್ರಿ ನೀವು ಪಪ್ಪೆಟನ್ನು ಯೂಸ್ ಮಾಡಿಕೊಂಡು ಹೇಗೆ ಮಕ್ಕಳನ್ನು ಅಥವಾ ನಿಮ್ಮ ಮುಂದೆ ಇರುವಂಥ ಜನರನ್ನು ಆಕರ್ಷಿಸ್ತೀರಿ, ಅದರ ಕೆಲವು ನೀವು ಮಾಡಿ ತೋರಿಸುವ ಕೆಲವು ಚಿತ್ರಣಗಳು ನಮ್ಗೆ ತೋರಿಸ್ಬೋದ ಪಾಸ್ಟರ್? ಓಕೆ, ನಾವು ಒಂದು ಸ್ಟೋರಿ ಸಮಥಿಂಗ್. ಎಸ್ ಪಾಸ್ಟರ್, ಯಾ ವಿಲ್ ಬಿ ಗುಡ್. ಫಾರ್ ಎಕ್ಸಾಂಪಲ್, ಡಂಬೋ, ಆರ್ ಯು ಹ್ಯಾಪಿ? ಎಸ್, ಐ ಆಮ್ ಸೋ ಹ್ಯಾಪಿ. ಓಕೆ, ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲಿ ಮಾತಾಡ್ತೀನಿ. ಎಸ್, ನಾನು ಕನ್ನಡದಲ್ಲೇ ಮಾತಾಡೋದು. ಇಲ್ಲ, ಎರಡರಲ್ಲಿ ಮಾತಾಡೋಣ, ಸೋ ದಟ್ ಜನರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಓಕೆ ಡಂಬು, ನಿನಗೆ ಬೈಬಲಲ್ಲಿ ಒಂದು ಬಹಳ ದೇವರಿಗೆ ಬಹಳ ಇಷ್ಟವಾದಂಥ ಒಂದು ತಾತ ಇದ್ರು ಗೊತ್ತಾ ನಿನಗೆ? ಹೌದು, ಗೊತ್ತು ನನಗೆ. ಯಾವ ತಾತ ಕಣೋ? ಆದಾಮ್ ತಾತ. ಆದಾಮ್ ತಾತ ಅಲ್ಲ, ಆದಾಮ್ ತಾತ ದೇವರಿಗೆ ವಿಧೇಯರಾಗಿಲ್ಲ, ಒಂದು ತಾತ ಇದ್ರು. ಆ ತಾತ ಹೆಸರು ಗೊತ್ತಾ ನಿನಗೆ? ಆ ತಾತ ಹೆಸರು ನೋವಾ ತಾತ. ಹೌದು, ನೋವಾ ತಾತ ಗೊತ್ತು. ಹೆಂಗೆ ಗೊತ್ತು? ಅವ್ರು ನನ್ನ ಚಡ್ಡಿ ದೋಸ್ತ್. ಅವ್ರಿನ ಚಡ್ಡಿ ದೋಸ್ತ ಅಲ್ಲ ಕಣೋ, ಈ ನೋವಾ ತಾತ ದೇವರಿಗೆ ಬಹಳ ಬಹಳ ವಿಧೇಯರಾದರು. ದೇವರು ಅವನಿಗೊಂದು ಶಿಪ್ ಕಟ್ಟಲಿಕ್ಕೆ ಹೇಳಿದ್ರು ಗೊತ್ತಾ ನಿನಗೆ? ಹೌದು, ಶಿಪ್ ನಾನು ಕಟ್ಟಿದ್ದೀನಿ. ಏನು ಶಿಪ್ ಕಟ್ಟಿದ್ದೀನಿ ನೀನು? ಪೇಪರ್ ಶಿಪ್. ಪೇಪರ್ ಶಿಪ್ ಅಲ್ಲ ಡಂಬೋ, ಅವರು ಒಂದು ಒಂದು ಏನು ನೋಡು, ಅಣ್ಣ ನನ್ನನ್ನೇ ಗುರಾಯಿಸ್ತಾವನೆ. ಆ ಅಣ್ಣ ಬಿಟ್ಬಿಟ್ಟು ನೀನು ಇಲ್ಲಿ ಹೇಳು. ಸಿ ನೋಡು, ಆ ನೋವ ತಾತ ಒಂದು ಶಿಪ್ ಇಡ್ರು. ಆ ಶಿಪ್ಪು ಯಾವ ಮರದಿಂದ ಕಟ್ಟಿದ್ರು ಗೊತ್ತಾ ನಿನಗೆ? ಯಾವ ಮರ? ಯಾವ ಮರ ಅಂದರೆ ಅದು ತುರಾಯಿ ಮರ. ಹ್ಞೂ, ನನ್ನ ಮನೆಯಲ್ಲಿ ಕೂಡ ಇದೆ. ಏನು ನಿನ್ನ ಮನೇಲಿದೆ? ತುರೆಮಣಿ ಇದೆ. ತುರೆಮಣಿ ಅಲ್ಲ ಕಣೋ, ತುರಾಯಿ ಮರ. ತುರಾಯಿ ಮರದ ನಾವೇ ಕಟ್ಟಲಿಕ್ಕೆ ಹೇಳ್ದು. ತುರೆಮಣಿ, ತುರೆಮಣಿ ಅದು. ಅದು ತುರೆಮಣಿಯಲ್ಲಿ ಏನು ತೆಂಗಿನ ಕೊಬ್ಬರಿನ ಅದನ್ನು ಕೊಬ್ಬರಿ ತೆಗಿಬೋದು ಅದಲ್ಲ ಕಣೋ, ತುರಾಯಿ ಮರ. ತುರಾಯಿ ಮರ, ತುರಾಯಿ ಮರದ ದೇವ್ರು ಹೇಳಿದ್ರು ತುರಾಯಿ ಮರದ ನಾವೇನು ಕಟ್ಟಬೇಕೆಂಬುದಾಗಿ. ನಿನಗೆ ನೋವು ತಾತ ಏನು ಮಾಡ್ದ ಗೊತ್ತಾ? ಏನು ಮಾಡ್ದ? ಅವ್ರು ಏನು ಮಾಡಿದ್ರಂದ್ರೆ ತುರಾಯಿ ಮರದ ನಾವೆಯಲ್ಲಿ ಅದನ್ನು ಎಲ್ಲೆಲ್ಲೋ ಹುಡುಕೊಂಡು ಆ ಮರದ ತುಂಡು ತಂದು ಅದನ್ನು ಚೂಪ್ ಮಾಡಿ ಮರದ ತುಂಡನ್ನು ಮಾಡಿ ಅವ್ರು ನಾವೇ ಮಾಡಿದ್ರು. ಹೌದಾ? ಹೌದು. ಸೊ ಹೀಗೆ ಇವಾಗ ಅನೇಕ ಸ್ಟೋರಿಗಳನ್ನ ಹೇಳುವಾಗಲೇ ಮಕ್ಕಳೇನಾಗ್ತಾರೆ, ನಿದ್ದೆ ಮಾಡಿಬಿಡ್ತಾರೆ. ಸೊ ಈ ಪಪ್ಪೆಟ್ ಮೂಲಕ ಹೇಳುವಾಗ ಏನಾಗಾದರೆ ಆ ಮಕ್ಕಳೇನು ಮಾಡ್ತಾರೆ, ಎಷ್ಟೋ ಸಿಗೋ ನಾನು ಹೇಳಿದೆ ತುರಾಯಿ ಮರಕ್ಕೆ, ಇವನೇನು ಹೇಳ್ದ ತುರೆ ಮನಿ ಅಂತ. ಸೊ ಆ ಮಕ್ಕಳಿಗೆ ಗಮನವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಎಸ್ ಪಾಸ್ಟರ್, ಸಂಡೇ ಸ್ಕೂಲ್ ಟೀಚರ್ಸ್ಗಳೇ ನೀವು ಗಮನಿಸ್ತಿದ್ದೀರಿ, ಬೋಧಕರುಗಳೇ ನೀವು ಗಮನಿಸ್ತಿದ್ದೀರಿ, ಹೇಗೆ ಪಪ್ಪೆಟ್ ಮಿನಿಸ್ಟ್ರಿ ಪರಿಣಾಮಕಾರಿ ಆಗ್ತದೆ? ನಮ್ಮ ಮನೇಲಿ ನಮ್ಮೆಲ್ಲರ ಮಕ್ಕಳು, ನನ್ನ ಮಗಳು ಸಹ ಈಗ 2 ವರ್ಷ 4-5 ತಿಂಗಳು ಆಗ್ತಾ ಬಂತು, ಎದ್ದ ತಕ್ಷಣ ಟಿವಿಯಲ್ಲಿ ಅವ್ರು ನೋಡಿದೆ ಈ ಕಾರ್ಟೂನ್ಸ್ಗಳು, ಗೊಂಬೆಗಳ ಕೆಲವು ಚಿತ್ರಣವನ್ನು, ಅದರಲ್ಲಿ ಬರುವಂಥ ಕಾರ್ಯಕ್ರಮಗಳು ನೋಡಿ ಈಗಲೇ ಅವರು ಡ್ಯಾನ್ಸ್ ಮಾಡೋದಕ್ಕೆ ಅದನ್ನು ಹಿಂಬಾಲಿಸೋದಕ್ಕೆ ಆರಂಭಿಸ್ತಿದ್ದಾರೆ. ಹಾಗಿರುವಾಗ ನಿಜವಾಗಲೂ ಇದು ಪರಿಣಾಮಕಾರಿ ಪಾಸ್ಟರ್, ನಮಗೆ ನಮ್ಮ ಸಂಡೇ ಸ್ಕೂಲ್ ಟೀಚರ್ಸ್ಗಳಿಗೆ ನಿಜವಾಗಿಯೂ ಇದು ಭಾಳ ಪ್ರಯೋಜನಕಾರಿ ಆಗಿರ್ತದೆ. ಪಾಸ್ಟರ್, ಈಗ ಪಪ್ಪೆಟ್ ಮಿನಿಸ್ಟ್ರಿ ಈ ಪಪ್ಪೆಟ್ಗಳನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ನೀವೇನಾದರೂ ತರಬೇತಿಯನ್ನು ಕೊಡೋದಕ್ಕೆ ಸಿದ್ಧರಿದ್ದೀರಿ? ಯಾಕಂದರೆ ಈ ದಿನಮಾನಗಳಲ್ಲಿ ನಮಗೆ ಆಧುನಿಕ ದಿನಮಾನ, ಅದರಲ್ಲೂ ನಮ್ಮ ಮಕ್ಕಳು ಕಾರ್ಟೂನ್ಗಳಿಗೆ ಅಡಿಕ್ಟ್ ಆದಂಥ ದಿನಮಾನ,
ನಮ್ಮ ಸಂಡೆ ಸ್ಕೂಲ್ನಲ್ಲಿ ನಮ್ಮ ಟೀಚರ್ಸ್ಗಳು ಹಾಗೆ ಹೇಳುವ ಕಥೆಯನ್ನು ಸಾಮಾನ್ಯವಾಗಿ ಮಕ್ಕಳು ಸ್ವೀಕರಿಸೋಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಕಾರ ಪಪ್ಪೆಟ್ಗಳನ್ನ ಯೂಸ್ ಮಾಡಿ ಈಗ ಹೇಗೆ ನೀವು ಹೇಳಿದ್ರಿ ಈ ರೀತಿ ಕತೆ ಹೇಳುವಾಗ ನಮ್ಮ ಮಕ್ಕಳಿಗೆ ನಿಜವಾಗೋದು ಪರಿಣಾಮ ಬೀರ್ತದೆ. ಹಾಗಿರುವಾಗ ನೀವೇನಾದರೂ ಮುಂದೊಂದು ದಿವಸ ನಮ್ಮ ಫೆಲೋಶಿಪ್ಗಳು ಉಡುಪಿ ಮಂಗಳೂರು ಈ ಭಾಗದ ಫೆಲೋಶಿಪ್ಗಳು ಅವ್ರಿಗೇನಾದರೂ ನೀವು ತರಬೇತಿಯನ್ನು ಕೊಡಲು ನೀವು ಕೇಳಿಕೊಂಡ್ರೆ ಬರ್ಬೋದಾ? ಯಾವ ರೀತಿ ತರಬೇತಿಗಳು ನೀಡ್ಬೋದು ಪಾಸ್ಟರ್? ಪಾಸ್ಟರ್, ಮೊದಲನೇದಾಗಿ ಅವ್ರಿಗೆ ಒಂದು ಕರಿವಿಕೆ ಇರಬೇಕು, ಒಂದು ಆಸೆ ಇರಬೇಕು. ಒಂದು ಆಸೆ ಏನಂದರೆ ನಾನು ಹೇಗಾದರೂ ಮಾಡಿ ಮಕ್ಕಳನ್ನು ದೇವರ ಕಡೆ ನಡೆಸಬೇಕೆಂಬುದಾಗಿ ಒಂದು ಆಸೆ ಇದ್ದರೆ ಖಂಡಿತವಾಗಿ ಬಿಗ್ ಜೆ ಮೂಲಕನೇ, ಲೆಟ್ ಬಿಗ್ ಜೆ ಟೇಕ್ ಅನ್ ಇನಿಷಿಯೇಟಿವ್. ಪಾಸ್ಟರ್, ಯಾಕಂದರೆ ಈ ಪ್ರಾಂತ್ಯದಲ್ಲಿ ಬಿಗ್ ಜೆ ಮಾಡುವಂಥ ಸೇವೆ ಅದು ಅಪಾರವಾದ ದೊಡ್ಡ ಸೇವೆ. ಬಿಗ್ ಜೆ ಆರ್ಗನೈಸ್ ಮಾಡಿದ್ರೆ ನಾವು ಬಿಗ್ ಜೆ ಬ್ಯಾನರ್ ಮೂಲಕವೇ ಮಂಗಳೂರಿನಲ್ಲೋ ಪಟ್ಟಣದಲ್ಲೋ ನಾವೇ ಟ್ರೈನಿಂಗ್ ಕೊಡ್ತೇವೆ. ಆ ಟ್ರೈನಿಂಗ್ ಮೂಲಕ ವೆರಿ ಈಸಿ, ಒನ್ ಡೇ ಟ್ರೈನಿಂಗ್ ಸಾಕು. ಒನ್ ಡೇ ಟ್ರೈನಿಂಗ್ ಮೂಲಕ ಇದು ದೊಡ್ಡ ಒಂದು ಇಂಪ್ಯಾಕ್ಟ್ ಆಗಲಿಕ್ಕೆ ಒಂದು ಸಾಧ್ಯವಾಗುತ್ತೆ ಪಾಸ್ಟ್ರೆ. ಯಾಕಂದರೆ ವಿ ಆರ್ ರೀಚ್ಡ್ ಒನ್ಸ್, ವಿ ಆರ್ ಕಂಫರ್ಟೆಡ್ ಒನ್ಸ್, ಬಟ್ ವಿ ಆರ್ ನೆಗ್ಲೆಕ್ಟೆಡ್ ಒನ್ಸ್. ನಾನು ಒಂದು ಕೆಲವು ತಿಂಗಳಿಂದ ಹೇಳಿದೆ, ಚಿಲ್ಡ್ರನ್ ಮಿನಿಸ್ಟ್ರಿನ ಅನೇಕ ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗದೆ ಏನಾಗುತ್ತೆ, ಸಭೆಗಳಲ್ಲಿ ಫ್ಯೂಚರಲ್ಲಿ ಚರ್ಚ್ ಇರ್ತದೆ, ಆದರೆ ಜನರುಗಳಿರೋದಿಲ್ಲ. ಅನೇಕ ಬೇರೆ ದೇಶಗಳಲ್ಲಿ ಹಾಗೆ ಆಗ್ತಾ ಇದೆ, ಈಗ ಆಗುವುದು ಬೇಡ ಎಂಬುದಾಗಿ ನಾನು ಅನ್ಕೊಳ್ತೇನೆ. ಮೊದಲದಾಗಿ ಆಸೆ ಇರಬೇಕು, ಒಂದು ಡಿಸೈರ್ ಇರಬೇಕು, ನಾನು ಹೇಗಾದರೂ ಮಾಡಿ. ಬಟ್ ಇದು ಕೊನೆ ಅಲ್ಲ ಪಾಸ್ಟ್ರೆ. ಇವಾಗ ಅನೇಕ ಜನರು ನನಗೆ ಹೇಳ್ತಾರೆ ಏನಂದರೆ, ಪಾಸ್ಟ್ರೆ ಬಂದೊಂದು ಪಪ್ಪೆಟ್ ಶೋ ಮಾಡಿ ನಮ್ಮ ಮನೆ ಬರ್ತ್ಡೇಯಲ್ಲಿ ಚರ್ಚ್ನಲ್ಲಿ. ಬಟ್ ನಾನು ಹೇಳ್ತೇನೆ, ದಯವಿಟ್ಟು ನಾನು ಬರೋಲ್ಲ ಪಪ್ಪೆಟ್ ಶೋಗಂತ, ನಾನು ಚರ್ಚಿಗೆ ಬರೋಲ್ಲ. ನೀವು ಪ್ರೀಚಿಂಗ್ ಕರೆದ್ರೆ ನಾನು ಬರ್ತೇನೆ, ಅದರಲ್ಲಿ ಇದನ್ನು 5 ನಿಮಿಷ ತೋರಿಸ್ತೇನೆ. ಅನೇಕ ಸಭೆಗಳಲ್ಲಿ ಏನಾಗಿದೆ ಅಂದರೆ ಪಾಸ್ಟ್ರೆ, ಇದು ಹೈಲೈಟ್ ಆಗಿದೆ, ಇದು ಹೈಲೈಟ್ ಅಲ್ಲ. ಇವಾಗ ಅನೇಕ ಸಂಡೇ ಸ್ಕೂಲ್ ವಿ ಬಿ ಎಸ್ ಮಿನಿಸ್ಟ್ರಿಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ವಿ ಬಿ ಎಸ್ ಮಾಡುವಾಗ ಡೈರೆಕ್ಟ್ಸ್ ಇದನ್ನು ಹೈಲೈಟ್ ಮಾಡ್ತಾರೆ, ಇದು ಹೈಲೈಟ್ ಅಲ್ಲ. ನೀವು ಅನೇಕ ವಿ ಬಿ ಎಸ್ಗೆ ನಾನು ಹೋದಾಗ, ಸಂಡೇ ಸ್ಕೂಲ್ ಮಿನಿಸ್ಟ್ರಿಗೆ ಹೋದಾಗ, ವಿ ಬಿ ಎಸ್ಗೆ ಹೋದ 10 ದಿವಸ ವಿ ಬಿ ಎಸ್ ಹೋದಾಗ, 10 ದಿವಸದಲ್ಲಿ 3 ದಿವಸ ಮಾತ್ರ ಇದು ತೋರಿಸೋದು, ಅಥವಾ 2 ದಿವಸ ಮಾತ್ರ. ಯಾಕೆ ಗೊತ್ತಾ, ಇದು ಹೈಲೈಟ್ ಅಲ್ಲ. ಮೇನ್ ಹೈಲೈಟ್ ಏನಂದರೆ ದೇವರ ವಾಕ್ಯ. ದೇವರ ವಾಕ್ಯ ಮಸ್ಟ್ ಬಿ ಹೈಲೈಟೆಡ್. ಇಟ್ ಈಸ್ ಓನ್ಲಿ ಏನಂದರೆ, ಆ ಕೇಕ್ ಮೇಲೆ ಇಡ್ತಾರಲ್ಲ ಏನು ಚೆರಿ, ಚೆರಿಯಾಗಿರ್ಬೇಕಷ್ಟೇ, ಇದು ಕೇಕಾಗಿ ಮಾರ್ಪಾಡ್ಬಾರ್ದು. ನಮ್ಮ ಮುಂದೆ ಈಗ ಅನೇಕ ಪಪ್ಪೆಟ್ಗಳಿದ್ದಾವೆ ಪಾಸ್ಟರ್. ಇದನ್ನು ಯಾಕಂದರೆ ನಾವೆಲ್ಲ ಹಾಗೆ ಇಟ್ಕೊಂಡಿದ್ದೀವಿ, ಹಾಗಿರೋದ್ರಿಂದ ನಮ್ಮ ಜನರಿಗೆ ಪರಿಚಯಿಸಿದರೆ ಇದನ್ನು ನೀವು ಯಾವುದಕ್ಕೆ ಉಪಯೋಗಿಸ್ಕೊಳ್ತೀರಿ, ನಿಮಗೆ ಗೊತ್ತು ಅದರ ಹೆಸರು, ನಿಮ್ಮ ಸ್ನೇಹಿತರು ಅವರೆಲ್ಲರೂ, ಹಾಗೆ ದಯಮಾಡಿ ಅವ್ರುಗಳನ್ನ ಸಹ ಪರಿಚಯಿಸಿರಿ ಪಾಸ್ಟರ್. ಸೊ ದಿಸ್ ಇಸ್ ಬಬ್ಲು. ಓಕೆ, ಎಸ್ ಪಾಪ. ಓಕೆ, ಇಸ್ ಪಾಪ. ಓಕೆ, ಈ ಬಬ್ಲು ಬಂದು ಜಸ್ಟ್ ಒಂದು 8 ಮಂತ್ಸ್, 6 ಮಂತ್ಸ್ ಬೇಬಿ. ಓಕೆ, ಹ್ಯಾಪಿ ಟು ಸಿ ಪಾಸ್ಟರ್. ಎಸ್, ಐ ಆಮ್ ಶೋ ಐ ಲವ್ ಪಾಸ್ಟರ್ ಮಂಜು. ಯು ಲವ್ ಮಂಜು ಪಾಸ್ಟರ್? ಎಸ್, ಐ ಲವ್ ಹಿಮ್ ಸೋ ಮಚ್. ಮತ್ತೆ ಯಾರು ನಿಮ್ಗೆ ತುಂಬ ಇಷ್ಟ? ಪ್ರಶಾಂತ್ ಅಂಕಲ್. ಪ್ರಶಾಂತ್ ಅಂಕಲ್, ನಿನಗೆ ಪಾಸ್ಟರ್ ಮಂಜು ಗೊತ್ತಾ? ಅವ್ರಿಗೂ ಕೂಡ ಒಂದು 2.5 ಇಯರ್ಸ್ ಬೇಬಿ ಇದೆ ಗೊತ್ತಾ? ಎಸ್, ನಾನು ದೋಸ್ತ್, ಸೂಪರ್ ದೋಸ್ತ್. ಸೂಪರ್ ದೋಸ್ತಾ? ಸರಿ, ನಿನಗೆ ಆ ಮಗು ನೋಡ್ಬೇಕಾ? ಎಸ್, ನಾನು ನೋಡಿ ಇವಾಗಲೇ. ಇಲ್ಲ ಬಬ್ಲು, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೇ ನಾನು ನೋಡ್ಬೇಕು. ಈಗ ಆಗೋದಿಲ್ಲ, ನಾವು ಆಮೇಲೆ ನೋಡೋಣ. ಇಲ್ಲ, ಈಗ ನೋಡ್ಬೇಕು. ಆಗಲ್ಲ. ಓಕೆ 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 ಮಗನೆ, ಓಕೆ ಓಕೆ ಓಕೆ, ಫೈನ್ ಫೈನ್ ಫೈನ್, ಸರಿ ಸರಿ ಓಕೆ. ಈಗ ನಾವು ಮತ್ತೆ ಹೋಗಿ ನಾವು ನೋಡೋಣ. ಎಸ್, ಐ ನೋಡೋಣ. ಜೀಸಸ್ ಇಸ್ ಸೋ ಗುಡ್, ಜೀಸಸ್ ಇಸ್ ಸೋ ಗುಡ್, ಜೀಸಸ್ ಲವ್ಸ್ ಮೀ. ಎಸ್ ಪಾಸ್ಟರ್, ಇದು ಒಂದು ಪಪ್ಪೆಟ್ ಪಾಸ್ಟರ್ ಬಬ್ಲು. ಬಬ್ಲು, ಸೊ ಇದು ಬಂದು ಇವನ ಹೆಸರು ಬಂದು ರಾಕಿ ಅಂತ. ರಾಕಿ, ರಾಕಿ. ಸೊ ಇದು ನಾನು ಯು ಎಸ್ ಎಗೆ ಹೋದಾಗ ರಾಕ್ ಸ್ಟಾರ್. ಸೊ ಯು ಎಸ್ ಎಗೆ ಹೋಗಿದ್ದಾಗ ತಂದ ಪಪ್ಪೆಟ್ಟು. ಸೊ ಇವರು ಬಹಳ ಎಸ್ ಆಯ್ಕ Jesus loves me, this I know. Father, I will tell thee so. Are you happy? Yes, I'm so happy. See, Rocky, ನಿಮಗೆ ಖುಷಿ ಆಗ್ತಾ ಇದೆಯಾ ನಾವು ಎಲ್ಲಿದ್ದೀವಿ ಅಂತ? ಎಸ್, ವಿ ಆರ್ ಇನ್ ಬಿಗ್ ಜಿ ಚಾನೆಲ್, ವಿ ಆರ್ ಫ್ರೆಂಡ್ಸ್. ಎಸ್, ವಿ ಆರ್ ಫ್ರೆಂಡ್ಸ್. ಸೊ ರಾಕಿ,
ನಿನಗೆ ಎಷ್ಟೊಂದು ವಾಕ್ಯ ಗೊತ್ತಲ್ಲ? ಎಸ್, ನನಗೆ ಭಾಳ ವಾಕ್ಯ ಗೊತ್ತು. ಒಂದು ವಾಕ್ಯ ಕಳಿಸ್ಕೊಡು. ಸೊ ಎಲ್ಲ ನಮಗೆ ಬಿಗ್ ಜೆ ಮಕ್ಕಳಿಗೆ ಒಂದು ವಾಕ್ಯ ಕಳಿಸ್, ದಟ್ ವಿಲ್ ಬಿ ವೆರಿ ವೆರಿ ಗುಡ್. ಓಕೆ, ಎಸ್. ವಿಚ್ ವಾಕ್ಯ ಕಳಿಸ್ಕೊಡ್ತೀಯಾ? ವಾಕ್ಯ ಹೇಳ್ಕೊಡು, ಲೈಟ್ ನೋಡ್ಬೇಡ, ನೀವೇ ಹೇಳಿ ಒಂದು ವಾಕ್ಯ. ಓಕೆ, ಜಾನ್ ಇದು ಆದಿಕಾಂಡ ಹೇಳ್ಕೊಡು. ಆದಿಕಾಂಡ ಯಾವ ಕಾಂಡ? ಆದಿಕಾಂಡ ಯಾಜಕ ಕಾಂಡ, ವಿಮೋಚನ ಕಾಂಡ ಅದೆಲ್ಲ ಕೊಡು. ಆದಿಕಾಂಡದಿಂದ ಒಂದು ವಚನ ಹೇಳ್ಕೊಡು, ಮೊದಲನೇ ವಚನ. ಓ, ಹೇಳ್ಕೊಡ್ತೀಯಾ? ಎಸ್, ಹೇಳ್ಕೊಡ್ತೀನಿ. ಆದಿಯಲ್ಲಿ, ಸೊ ನೀವೆಲ್ಲ ಹೇಳ್ಬೇಕು ಪಾಸ್ಟರ್. ಓಕೆ, ಅವ್ರು ಹೇಳ್ದಂಗೆ ನೀವು ಹೇಳ್ಬೇಕು. ಎಸ್, ಆದಿಯಲ್ಲಿ, ಆದಿಯಲ್ಲಿ ದೇವರು, ದೇವರು ಟೊಮೆಟೋ, ಟೊಮೆಟೋ ಏ ಅದಿಲ್ಲ ಕಣೋ ವಾಕ್ಯ. ಟೊಮೆಟೋ ಕೊತ್ತಂಬರಿ ಏ ಅದಿಲ್ಲ ಕಣೋ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿ. ನಾನು ಗೊತ್ತು, ನೀನು ಚೆಕ್ ಮಾಡ್ತಾ ಇದ್ದೆ. ಓ, ನನ್ನ ಚೆಕ್ ಮಾಡ್ತಿದ್ದ ನೀನು. ಸರಿ, ವಾಕ್ಯ ಹೇಳು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಅಂಟು ಮಾಡಿದನ. ಆದಿ ಕಾಂಡ. ಇವ್ ನನ್ನ ಗುರಾಯಿಸ್ತಾನೆ ಪಪ್ಪಟ್. ಅವನ್ ಗುರಾಯಿಸ್ತಾನ, ನೀನ್ ಬಿಡು, ಖುಷಿಯಾಗಿದೆಯಲ್ಲ. ಆದಿ ಕಾಂಡ ಒಂದು. ಏನಾಯ್ತು ರಾಕಿ? ಚೆಕ್ ಮಾಡ್ತಾ ಇದ್ದೀನಿ, ಮರ್ತಾ ಬಿಟ್ಟಿದ್ದೀನಿ. ಆದಿ ಕಾಂಡ ಒಂದು ಒಂದು. ಆದಿ ಕಾಂಡ ಒಂದು ಒಂದು. ಸೊ ದಿಸ್ ಇಸ್ ದ ಪಪ್ಪೆಟ್ಸ್. ಏನು ಫಸ್ಟ್ ಏನಂದರೆ, ಈಗ ಹಾಕ್ಕೊಡ್ರದ್ದು ನಾನು ನೋಡಿದ್ರೆ ಈ ಥರ ಬೆಲ್ಟ್ಗಳು ಸಿಗುತ್ತೆ, ಲೈಕ್ ರಾಡ್ ಸಿಗುತ್ತೆ. ಇಟ್ ಇಸ್ ಆಲ್ ಆ್ಯಂಡ್ ರಾಡ್ಸ್. ಸೊ ನೀವು ಮಾತಾಡುವಾಗಲೇ ಐ ಆಮ್ ಯೂಸಿಂಗ್ ಏನಂದರೆ, ನಾನು ಐ ಆಮ್ ಯೂಸಿಂಗ್ ಈವನ್ ಆ್ಯಂಡ್ ರಾಡ್. ಸೊ ರೈಟ್ ಸೈಡ್ ಯೂಸ್ ಮಾಡು, ಲೆಫ್ಟ್ ಸೈಡ್ ಯೂಸ್ ಮಾಡುವುದು ಅಕಾರ್ಡಿಂಗ್ ಟು ಅವರ್ ಆಲೋಚನೆ ಮೇರೆಗೆ. ಸೊ ಅವಾಗೇನಂದರೆ, ವಿ ಆರ್ ಬ್ರಿಂಗಿಂಗ್ ಥ್ರೂ ಅವರ್ ನಮ್ಮ ಬಾಯಿಗಳ ಮೂಲಕನೂ, ಇದರ ನೆಕ್ ಮೂಲಕ, ಹೆಡ್ ಮೂಲಕ ಕೂಡ ನಾವು ಜೀವ ತರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕೈಗಳ ಮೂಲಕ ನಾವು ಜೀವ ತರ್ತಾ ಇದ್ದೇವೆ. ಸೊ ಹೇಗೆ ಕೈ ಮೂವ್ ಆಗುತ್ತೋ ಆ ರೀತಿಯಲ್ಲಿ ನಾವು ಮೂವ್ ಮಾಡುವಾಗ ದಿಸ್ ವಿಲ್ ಬ್ರಿಂಗ್ ಗ್ರೇಟ್ ಲೈಫ್ ಪಾಸ್ಟರ್. ಎಸ್ ಪಾಸ್ಟರ್. ಸೊ ಇದು ನೆಕ್ಸ್ಟ್ ಪಪ್ಪೆಟ್ ನಾನು ನಿಮ್ಗೆ ತೋರಿಸ್ತೇನೆ. ಇದು ಬಂದು, ಸಿ ದೇರ್ ಆರ್ ಲಾಟ್ ಆಫ್ ಪಪ್ಪೆಟ್ಸ್. ನಾನು ಹೇಳಿದೆ ಫುಲ್ ಪಪ್ಪೆಟ್, ದರ್ ಇಸ್ ಅನ್ ಅನಿಮಲ್ ಪಪ್ಪೆಟ್. ನಿಮ್ಮ ವಾಯ್ಸ್ ಹೆಂಗೆ ಚೇಂಜ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರಾಣಿ, ಒಂದು ಪಪ್ಪೆಟ್ ನೀವು ಯೂಸ್ ಮಾಡುವಾಗ ಯು ನೀಡ್ ಟು ಬ್ರಿಂಗ್ ಲೈಕ್ ಅ ಪ್ರಾಣಿ, ಘಟವಾದಂಥ ಒಂದು ಶಬ್ದಗಳು ಉಪಯೋಗಿಸಿಕೊಂಡು ನೀವು ಪಪ್ಪೆಟ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು ಪಾಸ್ಟ್ರೆ. ಈಗ ಪಾಸ್ಟ್ರೆ, ದಿಸ್ ಇಸ್ ಅ ಪಪ್ಪೆಟ್. ಇದೇನೆಂದರೆ, ಈ ಪಪ್ಪೆಟ್ ಭಾಳ ವಿಭಿನ್ನವಾದಂಥ ಪಪ್ಪೆಟ್. ಸೊ ನನ್ನ ಹತ್ರ ಇರೋದು ಒಂದು ಎರಡು ಮೆಕ್ಯಾನಿಸಮ್ ಇರ್ಬೋದು ಹಿಂದ್ಗಡೆ. ಈ ಪಪ್ಪೆಟ್ ಏನಂದರೆ, ಇಟ್ಸ್ ಕಾಲ್ಡ್ ಗ್ಲೋಬ್ ಪಪ್ಪೆಟ್. ಗ್ಲೋಬ್, ಗ್ಲೋ, ಜಿ ಎಲ್ ಓ ಬಿ ಇ, ಗ್ಲೋಬ್, ಗ್ಲೋಬ್. ಸೊ ಈ ಪಪ್ಪೆಟ್ಟು 365 ಡಿಗ್ರಿನ ತಿರುಗುತ್ತೆ. ನಿಮ್ಮ ತಲೆ ಶೇಕ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲಿ ರೈಟ್ ಲೆಫ್ಟ್ ಇಷ್ಟೇ. ಬಟ್ ಇದಕ್ಕೆ ಇರುವಂತಹದ್ದು ಏನಂದ್ರೆ, ಚೇಂಜ್ ಮಾಡಬಹುದು. ಆದ್ರೆ ದಿಸ್ ಪಪ್ಪೆಟ್ ಕ್ಯಾನ್ ಕಣ್ಣುಗಳನ್ನ ಮೂವ್ ಮಾಡಬಹುದು. ಬಲಗಿನಿಂದ ಎಡಗಡೆ, ಎಡಗಡೆಯಿಂದ ಬಲಗಡೆ ಯೂಸ್ ಮಾಡಬಹುದು. ಆ್ಯಂಡ್ ಎರಡನೇದು ಏನಂದ್ರೆ, ಸೊ ಯಾವ ರೀತಿ ಬೇಕಾದರೂ ಯು ಕ್ಯಾನ್ ತಿರುಗಿಸ್ಬೋದು ಪಪ್ಪೆಟ್ಸ್ನ. ಸೊ ದಿಸ್ ಇಸ್ ಕಾಲ್ಡ್ ರಾಡ್. ಇದೆ ಹಿಂದ್ಗಡೆ ರಾಡ್ಗಳ ಮೂಲಕ ತಿರುಗಿಸ್ಬೋದು. ಮೆಕ್ಯಾನಿಸಮ್ ಇನ್ನೊಂದು ಏನಂದ್ರೆ, ಮಾತಾಡ್ಬೋದು. I got the joy. Okay, got the joy. See, according to you, for example, ಕೇಳ್ಬೋದು ನೀವು ಹೆಂಗೆ ಪಪ್ಪೆಟ್ನ ಹೆಸರಿಟ್ಟಿದ್ದೀರಿ ಅಥವಾ ಹೇಗೆ ಎಂಬುದಾಗಿ. ನಾನು ಹೇಗೆ ಹೆಸರಿಟ್ಟಂದರೆ, ಒಂದು ಪಪ್ಪೆಟ್ ನೋಡುವಾಗ ಇದಕ್ಕೊಂದು ಕ್ಯಾರೆಕ್ಟರ್ ನಾವು ಕೊಡಬೇಕು. ಈಗ ಡಂಬು ನೋಡಿದ್ರೆ, ಡಂಬು ಅವನು ನಾಟಿ. ಈಗ ಬೇಬಿ, ಬೇಬಿ ಥರ ಕ್ಯಾರೆಕ್ಟರ್. ಈಗ ಫಾರ್ ಎಕ್ಸಾಂಪಲ್, ಇವನ್ ನೋಡಿದ್ರೆ ಇವನು ಯಾವಾಗಲೂ ಕನ್ಫ್ಯೂಷನ್ ಮೈಂಡ್. ಸೊ ಎವ್ರಿ ಪಪ್ಪೆಟ್ ಹ್ಯಾಸ್ ಅ ಕ್ಯಾರೆಕ್ಟರ್. ಈಗ ನಾವು ಇಲ್ಲಿ ಇದ್ದೇವೆ, ಅನೇಕ ಜನರು ಇದ್ದೇವೆ, ನಿಮ್ಗೊಂದು ಕ್ಯಾರೆಕ್ಟರ್ ಇದೆ ಪಾಸ್ಟರ್. ಎಸ್, ನೀವೊಂದು ಶಾಂತ ಸ್ವಭಾವದವರು. ಈಗ ನನ್ನ ನೀವು ನೋಡೋದಾದ್ರೆ, ನಾನು ಶಾಂತ ಸ್ವಭಾವನೇ ಅಲ್ಲ, ನಾನು ಮಾತಾಡ್ತಾನೇ ಇರ್ತೇನೆ. ಸೊ ಎವ್ರಿ ಒನ್ ಆರ್ ಆ್ಯಸ್ ಅ ಕ್ಯಾರೆಕ್ಟರ್. ಈ ಪಪ್ಪೆಟ್ಗೆ ಒಂದು ಕ್ಯಾರೆಕ್ಟರ್ ಇದೆ. ಓಕೆ, ಜೆಫ್, ಆರ್ ಯು ಹ್ಯಾಪಿ ಟು ಮೀಟ್ ಎವ್ರಿ ಒನ್? ಎಸ್, ಐ ಆಮ್ ಸೋ ಹ್ಯಾಪಿ. ಸಿ, ಜೆಫ್ ಬಂದ್ಬಿಟ್ಟು ಅವನು ಯು ಎಸ್ ಎಯಿಂದ ಬಂದಿದ್ದಾನೆ ಪಾಸ್ಟರ್. ಸೊ ನನ್ನ ಕೈಗೆ 11 ವರ್ಷ ಆಯಿತು, 11 ವರ್ಷದಿಂದ ನನ್ನ ಸಂಘಟನೆ ಇದ್ದಾನೆ. ಆರ್ ಯು ಹ್ಯಾಪಿ ಟು ಮೀಟ್ ಪಾಸ್ಟರ್ ಮಂಜು ಜೆಫ್? ಎಸ್, ಐ ಆಮ್ ಸೋ ಹ್ಯಾಪಿ. ಇಟ್ಸ್ ಸೋ ಗುಡ್ ಟು ಸೀ ದಿಸ್ ಥಿಂಗ್, ಸೋ ಕೂಲ್, so wonderful. Hage, Jesus is also wonderful, you know, Jeff. Yes, Jesus is so wonderful. He's so glad. Atantu ollevano atanage yaru illa. So ee puppets kala moolaka onde divasa ella torislik agodilla pastor. Means nama children ministry agli, youth ministry agli,
ಒಂದೇ ದಿವಸ ಎಲ್ಲ ಪಪ್ಪೆಟ್ಸ್ ನಾವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಇನ್ವೆಸ್ಟ್ಮೆಂಟ್. ನಿಮ್ಮ ವಿ ಬಿ ಎಸ್ ಮಾಡೋರು ಅಥವಾ ಚಿಲ್ಡ್ರನ್ ಮಿನಿಸ್ಟ್ರಿ ಮಾಡೋರು ಯೂಸ್ ಇಟ್ ಆಸ್ ಅ ವೈಸ್ಲಿ. ಇದು ಯೇಸುಸ್ವಾಮಿನ ಜನರಿಗೆ ಯೇಸುಸ್ವಾಮಿಯಲ್ಲಿ ಲೀಡ್ ಮಾಡ್ಬೋದು, ಆದರೆ ಈ ಪಪ್ಪೆಟ್ಗಳು ಯೇಸುಸ್ವಾಮಿನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಟ್ಸ್ ಓನ್ಲಿ ಎ ಡಾಲ್. ಇದು ಯೇಸುಸ್ವಾಮಿ ಜನರನ್ನು ನಡೆಸ್ಬೋದು, ಮಕ್ಕಳು ನಡೆಸ್ಬೋದು, ಬಟ್ ಇಟ್ ಕ್ಯಾನ್ ನಾಟ್. ಈಗ ಫಾರ್ ಜೆಫ್ ಕೇಳಿದೆ, ಜೆಫ್ ಕ್ಯಾನ್ ಯು ರಿಸೀವ್ ಜೀಸಸ್ ಕ್ರೈಸ್ಟ್ ಆಸ್ ಅ ಪರ್ಸನಲ್ ಸೇವಿಯರ್? ನೋ, ಐ ಕಾಂಟ್. ವೈ ವೈ ಜೆಫ್ ಯು ಕಾಂಟ್ ಡು? ಬಿಕಾಸ್ ಐ ಆಮ್ ಜಸ್ಟ್ ಎ ಡಮ್ಮಿ. ಇದೊಂದು ಡಮ್ಮಿ, ಇಟ್ ಕ್ಯಾನ್ ನಾಟ್ ರಿಸೀವ್ ಜೀಸಸ್ ಕ್ರೈಸ್ಟ್. ಸೊ ಹಾಗೆ ಫಸ್ಟ್ ನಾನು ಹೇಳುವ ಹಾಗೆ ಈ ಪಪ್ಪೆಟ್ ಇಟ್ ಡಸ್ ನಾಟ್, ಇದಕ್ಕೆ ಜೀವವಿಲ್ಲ. ನಾವು ಜೀವ ತರ್ತೇವೆ. ಈ ಪಪ್ಪೆಟ್ ಯೇಸುಸ್ವಾಮಿನ ಸ್ವೀಕರಿಸ್ಲಿಕ್ಕೆ ಸಾಧ್ಯವಿಲ್ಲ, ಆದರೆ ಯೇಸುಸ್ವಾಮಿ ಬಗ್ಗೆ ಸ್ಯಾಲ್ವೇಷನ್ನ ಕೊಡ್ಬೋದು, ಚಾಲೆಂಜ್ ಕೊಡ್ಬೋದು, ಆದರೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಇಟ್ ಈಸ್ ಜಸ್ಟ್ ಎ ಡಮ್ಮಿ. ಅಲ್ವಾ ಜೆಫ್? ಎಸ್, ಐ ಆಮ್ ಜಸ್ಟ್ ಎ ಡಮ್ಮಿ. ಎಸ್, ಯು ಆರ್ ಜಸ್ಟ್ ಎ ಡಮ್ಮಿ. ಹಾಗೆ ಪಾಸ್ಟರ್. ಎಸ್ ಪಾಸ್ಟರ್, ನಾವು ಇದೆಲ್ಲವನ್ನು ನಮ್ಮ ಟಿ ವಿಯಲ್ಲಿ ಮಾಡ್ತಿರೋದು. ಮುಖ್ಯವಾಗಿ ಕಳೆದ ಎರಡು ಸಂಚಿ ಕೆಲಸ ನೀವು ಮಕ್ಕಳ ಸೇವೆ ಕುರಿತು ಬಹಳ ಭಾರದಿಂದ ಸಂಗತಿಗಳನ್ನ ಹಂಚಿಕೊಂಡ್ರಿ. ಇವತ್ತು ಸಹ ಎಲ್ಲೋ ಒಂದು ಭಾಗದಲ್ಲಿ ಮಕ್ಕಳ ಸೇವೆ ಸ್ವಲ್ಪ ತಾತ್ಸಾರವಾಗ್ತಿರುವಾಗ ಹೇಗೆ ಕ್ರಿಯಾತ್ಮಕವಾಗಿ ನಮ್ಮ ಸಂಡೇ ಸ್ಕೂಲ್ಗಳು ಚಿಲ್ಡ್ರನ್ ಮಿನಿಸ್ಟ್ರಿ ಬೆಳೆಸೋದಕ್ಕೆ ಬೇಕಾದಂಥ ಸಲಹೆಗಳನ್ನು ನಾವು ಪಪ್ಪೆಟ್ಗಳನ್ನು ಉಪಯೋಗಿಸ್ಕೊಂಡು ಸೇವೆಯಲ್ಲಿ ನೀವು ತೊಡಗಿಸ್ಕೊಳ್ರಿ ಎಂಬುದಾಗಿ ಹೇಳ್ತಾ ಇದ್ವಿ. ಫಸ್ಟ್ ಕೊನೆಯದಾಗಿ ಇನ್ನೊಮ್ಮೆ ನಮ್ಮನ್ನು ಅನೇಕ ಸೇವಕರುಗಳು ಅನೇಕ ಮಕ್ಕಳು ವೀಕ್ಷಿಸ್ತಿದ್ದಾರೆ, ಅವರಿಗೆ ಕೊನೆಯದಾಗಿ ನಿಮ್ಮ ಉತ್ತೇಜನದ ಮಾತುಗಳು ಫಸ್ಟ್. ಪ್ರಿಯ ಸೇವಕರೇ, ಪ್ರಿಯ ಸಂಡೇ ಸ್ಕೂಲ್ ಟೀಚರ್ಸ್, ಚಿಲ್ಡ್ರನ್ ಮಿನಿಸ್ಟ್ರಿ ಅನ್ನುವಂಥದ್ದು ಬಹಳ ದೊಡ್ಡ ಮಹಿಮೆಯಾದ ಮಿನಿಸ್ಟ್ರಿ. ದೇವರು ತಂದೆ ತಾಯಿಗಳಿಗೆ ಕೊಟ್ಟಂಥ ಆ ಕಮ್ಯಾಂಡ್ಮೆಂಟ್ನ ತಂದೆ ತಾಯಿಗಳು ಮರೆತಿದ್ದಾರೆ, ದೇವರು ನಮಗೆ ಕೊಟ್ಟಿದ್ದಾರೆ. ಇದೊಂದು ಬಲವಾಗಿ ಮಾಡಿರಿ, ಒಂದು ಚಾಲೆಂಜಿಂಗ್ ಆಗಿ ಮಾಡಿರಿ. ಯಾಕಂದರೆ ದೇವರು ವಾಕ್ಯ ಹೇಳುತ್ತೆ, ಮತ್ತಾಯನ ಸುವಾರ್ತೆ 18:14 ವಚನ, ಈ ಚಿಕ್ಕವರಲ್ಲಿ ಒಬ್ಬರು ನಾಶವಾಗುವುದು ದೇವರ ಚಿತ್ತವಲ್ಲವೇ ಅಲ್ಲ. ಇಟ್ ಈಸ್ ನಾಟ್ ಅ ವಿಲ್ ಆಫ್ ದ ಹೆವನ್ಲಿ ಫಾದರ್ ದಟ್ ಒನ್ ಆಫ್ ದ ಲಿಟಲ್ ಒನ್ ಶುಡ್ ಪೆರಿಶ್. ಇದೊಂದು ಇನ್ವೆಸ್ಟ್ಮೆಂಟ್ ಮಾಡಿ, ಪಪ್ಪೆಟ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಿ. ಅನೇಕ ಸಭೆಗಳು ಏನು ಮಾಡ್ತವೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಯಾಕಂದರೆ ಚರ್ಚ್ ಕೊಡಲಿ, ಚರ್ಚ್ ಪೇ ಮಾಡಲಿ, ಚರ್ಚ್ ರೆಕಮೆಂಡ್ ಮಾಡಲಿ, ಆಮೇಲೆ ನಾವು ತೆಗೆದುಕೊಳ್ತೇವೆ. ನಾನು ಸೇವೆಗೆ ಬರೋ ಮುಂಚೆ ಕೂಡ ನಾನು ಇನ್ವೆಸ್ಟ್ ಮಾಡ್ತಾ ಇಲ್ಲಿವರೆಗೆ ಬಂದಿದ್ದೇನೆ. ಇವತ್ತು ನಾನು ಅನೇಕ ಮಕ್ಕಳ ದೇವರ ಕಡೆ ನಡೆಸಲಿಕ್ಕೆ ನಾನು ನೆನೆಸ್ತೇನೆ. ಒಂದು 10-20 ಲಕ್ಷ ಮಕ್ಕಳನ್ನ ದೇವ್ರ ಕಡೆ ನಡೆಸಿರ್ತೇನೆ ಫಸ್ಟ್. ಒಂದು 10-20 ಲ್ಯಾಕ್ಸ್, 1999 ಇಲ್ಲಿವರೆಗೆ ನೋಡಿದ್ರೆ ಒಂದು 10 ಲಕ್ಷ ಮಕ್ಕಳನ್ನ, ಯವನಸ್ಥರ ಒಂದು 2 ಲಕ್ಷ ಜನರನ್ನ ದೇವ್ರ ಕಡೆ ನಡೆಸಿರ್ತೇನೆ. ಇದನ್ನು ಚಾಲೆಂಜಿಗೆ ಹಾಕಿ ತೆಗೆದುಕೊಳ್ಳ್ರಿ. ಒಂದು ಭಾರದೊಡನೆ ಒಂದು ಸೇವೆ ನೀವು ಮಾಡಿರಿ. ಇದು ನನ್ನನ್ನು ಮಹಿಮೆ ಪಡಿಸ್ಲಿಕ್ಕಾಗೋದಿಲ್ಲ, ನಿಮ್ಮನ್ನು ಮಹಿಮೆ ಪಡಿಸೋದಕ್ಕಾಗೋದಿಲ್ಲ, ಇದು ದೇವನ ಮಹಿಮೆ ಪಡಿಸ್ಲಿಕ್ಕೆ ಸಾಧ್ಯ. ಈಗ ನಾನು ಆಗಲೇ ಹೇಳಿದೆ, ಇದು ವೆಂಟ್ರಲ್ ಲಾಕ್ವಿಸಮ್ ಯೂಸ್ ಮಾಡ್ತೇವೆ. ಈಗ ನಾನು ವೆಂಟ್ರಲ್ ಲಾಕ್ವಿಸ್ಟ್, ನಾನು ಕೂಡ USAಗೆ ಹೋಗಿ ಆ ಕನ್ವೆನ್ಷನಲ್ಲಿ ನೀವು ಟಿ ವಿಯಲ್ಲಿ ನೋಡುವಂಥ ಅನೇಕ ಜನರು, ನೀವು ನ್ಯೂಸಲ್ಲಿ ನೋಡುವಂಥ ಅನೇಕ ಜನರು ನನ್ನ ಜೊತೆ ಅವರು ಟ್ರೈನಿಂಗ್ ತೊಗೊಂಡಿದ್ದವರು. ಬಟ್ ನಾನು USAಗೆ ಹೋಗಿ ನಾನು ಟ್ರೈನಿಂಗ್ ನಾನು ತೊಗೊಂಡು ಬಂದೀನಿ ಅಂದರೆ ಅನೇಕ ಜನರು ನಾನು ಯಾರೂ ಕೇಳಲಿಲ್ಲ ಫಸ್ಟ್ ಹೇಗೆ ಮಾಡಬೇಕು. ಅನೇಕ ಕಡೆ ನಾವು VBS ಹೋಗ್ತೇವೆ, ಸಂಡೆ ಸ್ಕೂಲ್ ಮಿನಿಸ್ಟ್ರಿ ಹೋಗ್ತೇವೆ, ಯೂತ್ ಮಿನಿಸ್ಟ್ರಿ ಹೋಗ್ತೇವೆ, ಪಪ್ಪೆಟ್ಸ್ ಯೂಸ್ ಮಾಡ್ತೇನೆ, ಯಾರು ನನ್ನ ಹತ್ರ ಬಂದು ಕೇಳಲಿಲ್ಲ ಫಾಸ್ಟ್ ನನಗೆ ಕಲಿಸಿ ಎಂಬುದಾಗಿ ಯಾರು ಹೇಳಿಲ್ಲ. ಯಾಕಂದರೆ ದೇ ಥಿಂಗ್, ಒಂದು ನನಗೆ ಯಾಕೆ ಬೇಕಿದು, ಎರಡನೇದಾಗಿ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಹೌ ಇಟ್ ಇಸ್ ಪಾಸಿಬಲ್. ಇಟ್ ಈಸ್ ವೆರಿ ಈಸಿ ವೆನ್ ಯು ಪ್ರಾಕ್ಟಿಸ್ ಇಟ್. ಇಟ್ ಈಸ್ ವೆರಿ ಈಸಿ. ಎಸ್ ಪಾಸ್ಟರ್. ಎಸ್ ಪ್ರೀತಿಯ ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದ ಸಂಚಿಕೆ. ಪಪ್ಪೆಟ್ ಮಿನಿಸ್ಟ್ರಿ, ನಮ್ಮ ಸಂಡೇ ಸ್ಕೂಲ್ಗಳು, ನಮ್ಮ ಮಕ್ಕಳುಗಳು ಅವರು ಬೇರೆ ಕಾರ್ಯಗಳಲ್ಲಿ ಅವರು ಆಸಕ್ತಿ ಉಳ್ಳವರಾಗಿದ್ದಾರೆ, ಯಾಕೆ ಕೆಲವು ಸಾಧುಗಳನ್ನ ಉಪಯೋಗಿಸಬಾರ್ದು? ಇವತ್ತು ರೆವರೆಂಡ್ ಬೆಂಜಮಿನ್ ಅಜಿಯರ್ ಅವರು ಪಪ್ಪೆಟ್ಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಸುವಾರ್ತೆಯನ್ನು ಸಾರ್ತಿದ್ದಾರೆ, ಅದರಲ್ಲೂ ಭಾಳ ಸುಲಭವಾಗಿ ನಾವೆಲ್ಲರೂ ಇದನ್ನು ಕಲಿಬೋದು ಎಂಬುದನ್ನು ಹಂಚಿಕೊಂಡ್ರು. ಇನ್ನೊಮ್ಮೆ ನಿಮ್ಮ ಗಮನಕ್ಕೆ ತರ್ತೇನೆ, ನಿಮಗೆ ಪಪ್ಪೆಟ್ ಮಿನಿಸ್ಟ್ರಿಯನ್ನು ಮಾಡುವ ಆಸಕ್ತಿ ಇದ್ದರೆ, ಸಂಡೇ ಸ್ಕೂಲ್ಗಳಲ್ಲಿ ಇನ್ನೂ ಪರಿಣಾಮಕಾರಿಯಾಗಿ ನೀವು ಬೋಧಿಸಲು ಬಯಸುವುದಾದರೆ, ಮಕ್ಕಳ ನಡುವೆ ನೀವು ಇನ್ನೂ ಉತ್ತಮವಾದ ಸೇವೆಯನ್ನು ಮಾಡೋದಾದರೆ, ಅಥವಾ
ಪ್ರತಿ ಕುಟುಂಬದಲ್ಲಿ ತಾಯಂದಿರೇ ನಿಮ್ಮ ಮಕ್ಕಳನ್ನು ಬೆಳೆಸೋದಕ್ಕೆ ಸಹ ನಿಮಗೆ ಸಹ ಮಾರ್ಗದರ್ಶನ ಬೇಕು. ನಿಮಗೆಲ್ಲರಿಗೂ ನಾವು ಸಾಧ್ಯವಾಗುವುದಾದರೆ ಆದಷ್ಟು ಬೇಗ ನಾವು ಮಕ್ಕಳ ಸೇವೆ ಕುರಿತು ಒಂದು ಸೆಮಿನಾರನ್ನು ಮಾಡಲಿದ್ದೇವೆ. ಪ್ರಾರ್ಥಿಸೋಣ. ಇನ್ನೊಮ್ಮೆ ನಿಮ್ಮನ್ನು ಉತ್ತೇಜಿಸ್ತಾ ಇದ್ದೇನೆ, ಪಪೆಟ್ ಮಿನಿಸ್ಟ್ರಿಯನ್ನು ನಿಮ್ಮ ಸೇವೆಗಳಲ್ಲಿ ಉಪಯೋಗಿಸ್ಕೊಳ್ಳ್ರಿ. ಬಿಗ್ ಜೆ ಟಿ ವಿಯ ಪರವಾಗಿ ಇಂದಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬಂದು ಪಪೆಟ್ ಮಿನಿಸ್ಟ್ರಿ ಅಂದರೆ ಏನು, ಹೇಗೆ ಇದನ್ನು ಉಪಯೋಗಿಸ್ಕೊಳ್ಬೋದು, ಹೇಗಿದು ಪರಿಣಾಮಕಾರಿ ಆಗಿದೆ ಎಂಬುದನ್ನು ಹಂಚಿಕೊಂಡು ನಮಗೆ ಅನೇಕ ಸಂಗತಿಗಳನ್ನು ಕಲಿಸಿಕೊಟ್ಟಂಥ ಲೈಫ್ ಇನ್ ಜೀಸಸ್ ಚರ್ಚ್ ಬೆಂಗಳೂರು ಇದರ ಹಿರಿಯ ಸಭಾಪಾಲಕರಾದಂಥ ರೆವರೆಂಡ್ ಬೆಂಜಮಿನ್ ಅಜೀರ್ ಅವರಿಗೆ ನಾನು ಹೃದಯದಾಳದ ವಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಬಿಗ್ ಜೆ ಚಾನೆಲ್. ನಿಮಗೂ ಧನ್ಯವಾದಗಳು, ದೇವರು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲಿ. ಸಭೆಯು ಇಲ್ಲದ ಗ್ರಾಮ ಇರಬಾರದು.